नारायणं निखिलपूर्णगुणैकदेहं निर्दोषमप्यतममप्यखिलैः सुवक्यैः अस्योद्भवान्तमशेष विशेषतोऽपि वन्द्यं सदा प्रियतमं नमसं नमामि श्रीगुरुभ्यो नमः। हरिः ओं हरिः ओं हरिः ओं। ಶ್ರೀಮನ್ಯಾಯ ಸುಧಾ 4401ನೇ ಪುಟ, ಅಲ್ಲಿ ದೃಷ್ಟಾಂತ ದೋಷಗಳನ್ನ ಅಷ್ಟೌ ಆಚಕ್ಷತೆ ಅಂತ ಹೇಳಿದರು. ಸಾಧನ ಸಾಧ್ಯ ಸಾಧನ ವೈಕಲ್ಯಂ ದೃಷ್ಟಾಂತಸ್ಯ ಅಂತನ್ನುವುದಾಗಿ ಅನುವ್ಯಾಖ್ಯಾನದ ವಾಕ್ಯ. ಅದರಲ್ಲಿ ಹೇಳ್ತಾ ಇದ್ದಾರೆ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ ಎನ್ನುವುದು ದೋಷ. ಎರಡೇ ಎರಡು ದೋಷಗಳನ್ನ ಆಚಾರ್ಯರು ಎತ್ತಿ ತೋರಿಸಿದ್ದಾರೆ. ಅದರಿಂದ ಏನ್ ಸಿದ್ಧವಾಯಿತು ಅಂತಂದ್ರೆ, ಉಭಯ ವೈಕಲ್ಯಂ ತಾವತ ಪೃಥಕ್ ನಮಾಚ್ಯಂ. ಉಭಯ ವೈಕಲ್ಯ, ಮೊದಲನೇದಾಗಿ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ ಎನ್ನುವಂತಹದ್ದು, ಇದನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಎರಡು ವೈಕಲ್ಯಗಳನ್ನ ದೋಷವಾಗಿ ಹೇಳಿದ್ದಾರೆ. ಬಿಟ್ಟರೆ ಸಾಧ್ಯ ಸಾಧನ ವೈಕಲ್ಯ ಎನ್ನುವುದು ಉಭಯ ವೈಕಲ್ಯ, ಆ ಉಭಯ ವೈಕಲ್ಯ ಎನ್ನುವುದನ್ನ ಅವರು ಶ್ರೀಮದಾಚಾರ್ಯರು ಬೇಡ ಅಂತ ಅದು ಅಭಿಪ್ರಾಯ. ಯಾಕೆ ಅಂದರೆ ತರ್ಕಶಾಸ್ತ್ರದಲ್ಲಾಗಲಿ ಅಥವಾ ಆ ತರ್ಕಶಾಸ್ತ್ರದಂತೆ ಮಾತಾಡುವ ನಮ್ಮ ಬ್ರಹ್ಮತರ್ಕ ಅನುಗುಣವಾದ ಆಚಾರ್ಯರು ಹೇಳುವ ತರ್ಕಶಾಸ್ತ್ರದಲ್ಲಾಗಲಿ, ಸಾಮಾನ್ಯವಾಗಿ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಇದೊಂದು ನಿಯಮ, ಯಾವುದೇ ಒಂದು ಆರ್ಗ್ಯುಮೆಂಟ್ ಅನ್ನ ಖಂಡನೆ ಮಾಡುವುದಕ್ಕೆ ನೀವು 10 ದೋಷಗಳನ್ನು ಕೊಡಬಹುದು, 100 ದೋಷಗಳನ್ನು ಕೊಡಬಹುದು. ಇವತ್ತು ಕಥಾನಾಯಕರಾಗಿರುವಂತಹ ವ್ಯಾಸರಾಜರು ಮಹನೀಯರು ಅವರು ಅದ್ವೈತಾದಿಗಳನ್ನ ಖಂಡನ ಮಾಡುವುದಕ್ಕಾಗಿ 100 ದೋಷಗಳನ್ನು ಕೊಡ್ತಾರೆ. 101 ಪ್ರಕರಣಕ್ಕೆ 10, 15, 20, 30 ದೋಷಗಳನ್ನ ಕೊಡುವಂತಹದ್ದು ಅವರ ಸ್ವಭಾವ. ಅದ್ಭುತವಾದ ಊಹಾತೀತವಾಗಿರುವಂತಹ ಅವರ ಪ್ರತಿಭೆ, ಅವರ ಜ್ಞಾನ, ಅವರ ವಾಕ್ಯಾರ್ಥ ಸರಣಿ ಊಹಾತೀತ ಇದೆ. ಅಂಥ ಮಹನೀಯರು. ಹಾಗಾಗಿ ಹೇಳಬೇಕಾದದ್ದೇನು, ಶ್ರೀಮದಾಚಾರ್ಯರು ಟೀಕಾಕೃತ್ತಾದರು ಇದೇ ರೀತಿ ಒಂದೊಂದು ಅದ್ವೈತವಿರಬಹುದು, ಬೌದ್ಧವಿರಬಹುದು, ಜೈನವಿರಬಹುದು, ಚಾರ್ವಾಕ ನೈಯಾಯಿಕ ಇತ್ಯಾದಿ ಎಲ್ಲಾ ಮತಗಳನ್ನ ಖಂಡನ ಮಾಡುವಾಗ ಅಸಂಖ್ಯವಾದ ದೋಷಗಳನ್ನ ಹೇಳ್ತಾ ಹೋಗ್ತಾರೆ. ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದರಂತೆ ದೋಷವನ್ನ ಹೇಳ್ತಾರೆ. ಇದು ನಿಜ. ಆದರೆ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ವಿಚಾರ ಮಾಡಿದರೆ, ಒಂದು ಅನುಮಾನ, ಒಂದು ಪ್ರಮಾಣ, ಅದಕ್ಕೆ ಒಂದು ದೋಷವನ್ನು ಕೊಟ್ಟರೂ ಅದು ಹಾಳಾಯಿತು ಅಂತ ಭಾವಿಸಬೇಕು. 10 ದೋಷ ಕೊಟ್ಟಾಗ ಅದು ಹಾಳಾಗುತ್ತದೆ, ಆ ಸಿದ್ಧಾಂತ ಅಬದ್ಧವಾಗ್ತದೆ ಅಂತ ಸರ್ವಥಾ ತಿಳಿಯಬೇಡಿ. ಬಹಳ ಮಹತ್ವ. ಒಂದು ಉದಾಹರಣೆ ಕೊಡ್ತೇನೆ, ತಮಾಷೆಗೆ ಒಂದು ಉದಾಹರಣೆ ಕೊಡ್ತೇನೆ, ತಮಾಷೆಗೆ ಒಂದು ಉದಾಹರಣೆ ಕೊಡ್ತೇನೆ. ಮಡಿಯಲ್ಲಿ ಇದ್ದಾರೆ, ನದಿಯಲ್ಲಿ ಸ್ನಾನ ಮಾಡಿ, ಬಾವಿಯಲ್ಲಿ ಸ್ನಾನ ಮಾಡಿ ಮಡಿಯಿಂದ ಬರ್ತಾ ಇದ್ದಾನೆ. ಮಡಿಯಿಂದ ಬರ್ತಾ ಇರುವಾಗ ಯಾರೋ ಒಬ್ಬನು ಅವನನ್ನು ಮುಟ್ಟಿದ. ಮೈಲಿಗೆಯವ, ಹುಡುಗನೋ, ದೊಡ್ಡವರೋ, ಬಟ್ಟೆಯೋ, ಏನೋ ಮುಟ್ಟಿತು, ಮೈಲಿಗೆ ಆಯ್ತು. ಒಂದು ವಸ್ತುವಿನಿಂದ ಮೈಲಿಗೆ ಆದರೆ ಮೈಲಿಗೆಯೇ, 10 ಜನ ಮುಟ್ಟಿದ್ರೆ ಮಾತ್ರ ಮೈಲಿಗೆ ಅಂತೇನಲ್ಲ. ಹಾಗೆ ಒಂದೇ ಒಂದು ವಸ್ತುವಿನಿಂದಲೂ ಮೈಲಿಗೆ ಆಗತ್ತೆ ಅನ್ನುವುದು ಹೇಗೋ ಆ ರೀತಿಯಾಗಿ ಆರ್ಗ್ಯುಮೆಂಟ್ಗಳಲ್ಲಿ, ಶಾಸ್ತ್ರಗಳಲ್ಲೂ ಕೂಡ ಏನೇನು ಪೂರ್ವಪಕ್ಷವನ್ನು ಮಾಡ್ತಾರೆ, ಸಿದ್ಧಾಂತಗಳನ್ನು ಹೇಳುತ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರೇ ನಾವು ನೈಯಾಯಿಕರಿಗೆ, ಬೌದ್ಧರಿಗೆ, ಜೈನರಿಗೆ, ಅದ್ವೈತಿಗಳಿಗೆ ಹೇಳಬಹುದು, ಅಥವಾ ನೈಯಾಯಿಕರು ಬೌದ್ಧರನ್ನ ಖಂಡನ ಮಾಡುತ್ತಿರಬಹುದು. ಹೀಗೆ ಯಾರೇ ಏನನ್ನೇ ಖಂಡನೆ ಮಾಡಿದರೂ ಕೂಡ ಅಲ್ಲಿ ಏನ್ ವ್ಯವಸ್ಥೆ ಅಂದ್ರೆ, 1 ದೋಷ ಕೊಟ್ಟರೂ ಸಾಕು, ಅದು ದುಷ್ಟವೇ. ಈ ರೀತಿ ನಾವು ಸುಮ್ಮನೆ ಒಂದು ಸ್ವಲ್ಪ ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ, ಸ್ವಲ್ಪ ಮಾಹಿತಿಯನ್ನ ಕೊಡ್ತೇನೆ. ಅನೇಕ ಜನರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಮಾಹಿತಿ. ನಾವು ಶ್ರೀಮದಾಚಾರ್ಯರ ಟೀಕಾಕೃತ್ತಾದರ ವ್ಯಾಸರಾಜರ ಕ್ರಮವಲ್ಲಿ ನಾವು ಓದಿದವರು, ನಮ್ಮ ಪರಂಪರೆ ಆ ರೀತಿಯಾಗಿ ಓದಿದವರು ನಾವು. ಹಾಗಾಗಿ ನಾವು
ವೆಸ್ಟರ್ನ್ ಫಿಲಾಸಫಿಯನ್ನ ಓದ್ತಾ ಇರುವಾಗ ನಾನಾ ಜನ ಅದು ಫ್ರಾಂಕ್ ಲೀ ಅಂತನ್ನುವಂತಹ ಒಬ್ಬ ವೆಸ್ಟರ್ನ್ ಫಿಲಾಸಫಿಯ ಹಿಸ್ಟ್ರಿಯನ್ನ ಬರೆದಿದ್ದಾರೆ. ಬರ್ಟ್ರಾಂಡ್ ರಸ್ಸೆಲ್ ಬರೆದಿದ್ದಾರೆ. ಡಬ್ಲ್ಯೂ ಟಿ ಸ್ಟೇಸ್ ಅಂತನ್ನುವರು ಗ್ರೀಕ್ ಫಿಲಾಸಫಿಯ ಒಂದು ಹಿಸ್ಟ್ರಿ ಸ್ಟೋರಿಯನ್ನು ಬರೀತಾರೆ. ಅವರ ಗ್ರಂಥಗಳಲ್ಲಾಗಲಿ ಅಥವಾ ಈ ಕ್ಯಾಂಟೋ, ಸ್ಪಿನೋಸಾ, ಲೀಬ್ನೀಸ್ ಅಥವಾ ಲಾಕ್ ಇತ್ಯಾದಿ, ಡೇಕಾರ್ಟ್ ಇತ್ಯಾದಿಗಳ ಏನು ಗ್ರಂಥಗಳಿದೆಯೋ ಅವುಗಳಲ್ಲಾಗಲಿ ಅವರು ತಮ್ಮ ತಮ್ಮ ಪೂರ್ವ ಪಕ್ಷಗಳನ್ನ ಖಂಡನೆ ಮಾಡುವಾಗ ಒಂದು ದೋಷವನ್ನು ಕೊಡ್ತಾರೆ, ಒಂದು ದೋಷವನ್ನು ಕೊಡ್ತಾರೆ. ಅದರ ವಿವರಣೆಯನ್ನು ಮಾಡ್ತಾರೆ, ಮಾಡೋದಿಲ್ಲ ಅಂತಿಲ್ಲ. ಒಂದು ದೋಷವನ್ನು ಕೊಡ್ತಾರೆ, ಒಂದು ದೋಷವನ್ನು ಕೊಟ್ಟು ಖಂಡನೆ ಮಾಡ್ತಾರೆ. ನನಗೆ ಇನಿಷಿಯಲಿ ನಮ್ಮ ಆಚಾರ್ಯರು ನಮಗೆ ಪಾಠ ಹೇಳುವಾಗ ನಮಗೆ ತಮಾಷೆ ಅನಿಸ್ತಿತ್ತು. ನಮ್ಮ ಶಾಸ್ತ್ರಗಳಲ್ಲಿ ಶ್ರೀಮದಾಚಾರ್ಯರು ಅದ್ವೈತವನ್ನ ಖಂಡನ ಮಾಡುವಾಗ ಅಥವಾ ನೈಯಾಯಿಕರನ್ನ ಖಂಡನ ಮಾಡುವಾಗ ನೂರಾರು ದೋಷಗಳನ್ನು ಕೊಟ್ಟು ಖಂಡನ ಮಾಡ್ತಿರ್ತಾರೆ. ಹಾಗಲ್ಲದೆ ಈ ಪಾಶ್ಚಾತ್ಯರ ಈ ಎಲ್ಲ ತತ್ವಜ್ಞಾನಗಳಲ್ಲಿ ಫಿಲಾಸಫಿಯನ್ನು ಓದುವಾಗ ಏನಿದು ಒಂದೇ ದೋಷವನ್ನು ಕೊಡ್ತಾರಲ್ಲ ಅಂತ ನಾನು ಬಹಳ ಆಶ್ಚರ್ಯವಾಗ್ತಿತ್ತು. ಆಚಾರ್ಯ ಹೇಳ್ತಿದ್ರು ಇಲ್ಲ, ಇವರಲ್ಲಿ ಪದ್ಧತಿಯೇ ಹೀಗೆ ಒಂದು ವಿಷಯವನ್ನು ಒಂದನ್ನ ಹೇಳಿ ಒಂದು ಖಂಡನವನ್ನು ಮಾಡೋದು ಹಾಗೆ ಅಂತ ಆಚಾರ್ಯರು ನಮಗೆ ಹೇಳುತ್ತಿದ್ರು. ಹಾಗೆ ಅಂದ್ರೆ ಹೇಳುವ ತಾತ್ಪರ್ಯವೇನು ಅಂದ್ರೆ ಖಂಡನೆ ಮಾಡಬೇಕಾದರೆ ಒಂದು ದೋಷವಿದ್ದರೂ ಸಾಕು, ಇದು ಮುಖ್ಯ. ಖಂಡನೆ ಮಾಡಬೇಕಾದರೆ ಒಂದು ದೋಷ ಸ್ಟ್ರಾಂಗ್ ಇರಬೇಕು, ಅದು ಆ ದೋಷ ಪರಿಹಾರವಾಗಬಾರದು. ಒಂದೇ ದೋಷವನ್ನು ಕೊಟ್ಟರೂ ಸಾಕು, ಆ ಕಷ್ಟದಿಂದಲೂ ಕೂಡ ಖಂಡನೆ ಆಗತ್ತೆ, ಆಗೋದಿಲ್ಲ ಅಂತ. ಆದ್ದರಿಂದ ಶ್ರೀಮದಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮಾತು ತಿಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ಹಾಗಾದ್ರೆ ನೂರಾರು ದೋಷಗಳನ್ನು ಕೊಡೋದೇ ತಪ್ಪಲ್ಲದೆ, ಹಾಗಾದ್ರೆ ಒಂದೇ ದೋಷದಿಂದ ದುಸ್ತವಾಗುವುದಾದ ಮೇಲೆ ನೂರಾರು ದೋಷಗಳನ್ನು ಕೊಡಬೇಕೇಕೆ? ಉದಾಹರಣೆಗೆ ಒಬ್ಬನು ಮುಟ್ಟೋದರಿಂದಲೇನೆ ಮೈಲಿಗೆ ಎನ್ನುವುದು ಆಗ್ತಾ ಇರುವಾಗ ಹತ್ತು ಜನ ಮುಟ್ಟಿ ಅವನನ್ನ ಮೈಲಿಗೆ ಮಾಡಿದಿರುತ್ತೆ, ಏನು ಹೇಳೋದು ಅಂತ ನೀವು ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ವಿಪರೀತವಾಗಿ ಒಂದು ಮತ್ತೊಂದು ದೃಷ್ಟಾಂತವನ್ನು ಕೊಡುವ ದೃಷ್ಟಾಂತ ಉದಾಹರಣೆಗೆ ಅದನ್ನ ಮೋರ್ ವೀಕರ್ ದನ್ ವೀಕರ್ ಅಂತನ್ನುವಂತೆ ಮಾಡುವುದಕ್ಕಾಗಿ ಹೆಚ್ಚೆಚ್ಚು ದೋಷಗಳನ್ನು ಕೊಟ್ಟದ್ದು ತಪ್ಪಾಗುವುದಿಲ್ಲ. ಒಬ್ಬನಿಗೆ ರೋಗವಿದೆ, ಒಂದು ರೋಗವಿದೆ, ಎರಡನೇ ರೋಗ, ಮೂರನೇ ರೋಗ, ನಾಲ್ಕನೇ ರೋಗ, ಐದನೇ ರೋಗ, ಎಂಟು ರೋಗಗಳು. ಅವನಿಗೆ ಕಿಡ್ನಿ ತೊಂದರೆ ಇದೆ, ಬಿಪಿ ಇದೆ, ಕ್ರಿಯಾಟಿನಿನ್ ಹೆಚ್ಚಿದೆ, ಶುಗರ್ ಇದೆ, ಅಥವಾ ಥೈರಾಯ್ಡ್ ಇದೆ, ಹಾರ್ಟಿನ ಪೇಷಂಟು ಅವನು, ಅವನಿಗೆ ಲಂಗ್ಸಿನಲ್ಲೂ ಸರಿಯಾಗಿ ಅವನಿಗೆ ವರ್ಕ್ ಆಗ್ತಾ ಇಲ್ಲ ಇತ್ಯಾದಿ ಇತ್ಯಾದಿ ಹೇಳಿದ್ರೆ ಹೆಚ್ಚು ರೋಗಗಳಿದ್ರೆ ಅವನು ಹೆಚ್ಚು ವೀಕ್ ಆಗುವುದಿಲ್ಲ. ಹಾಗಿದ್ದಾಗೆ ಯಾವ ವ್ಯಕ್ತಿಗೆ ನಾವು ಹೆಚ್ಚೆಚ್ಚಿನ ದೋಷಗಳನ್ನು ಕೊಡುತ್ತೇವೋ ಆ ಹೆಚ್ಚೆಚ್ಚಿನ ದೋಷಗಳು ಕೂಡ ಅವನನ್ನ ಬಹಳ ದುರ್ಬಲವಾಗಿ ಹೆಚ್ಚೆಚ್ಚು ದುರ್ಬಲನನ್ನಾಗಿ ಮಾಡುತ್ತದೆ ಅನ್ನುವುದು ಕಂಡಿದೆ. ಒಬ್ಬ ಶತ್ರುವನ್ನ ಒಂದು ಪ್ರಹಾರವನ್ನ ಮಾಡಿ ಅವನನ್ನ ಸೋಲಿಸಬಹುದು, ಆದರೆ ಎಷ್ಟು ಹೆಚ್ಚು ಪ್ರಹಾರ ಮಾಡ್ತೀರಿ ಅಷ್ಟು ಅವನು ದುರ್ಬಲನಾಗಿ ಅವನು ಬೀಳುತ್ತಾನೆ. ಹಾಗಿದ್ದಾಗೆ ಒಂದು ಕೇಸ್ ಹಾಕಿ ಅವನನ್ನ ಜೈಲಿಗೆ ಅಟ್ಟೋದು ಬೇರೆ, ಹತ್ತಾರು ಕೇಸುಗಳನ್ನ ಹಾಕಿದರೆ ಅವನಷ್ಟು ದುಷ್ಟ. ಇಲ್ಲಿ ಅದೆಲ್ಲ ಇಲ್ಲ, ಆದ್ರೆ ಕನಿಷ್ಠ ತಿಳುವಳಿಕೆಯೊಳಗೆ ಈ ವಾದ, ಈ ಶಾಸ್ತ್ರ, ಅವರ ನೈಯಾಯಿಕ ಶಾಸ್ತ್ರ, ಬೌದ್ಧ ಶಾಸ್ತ್ರ ಅಥವಾ ಬೇರೆ ಬೇರೆ ದುರ್ವಾದಗಳು, ಬೇರೆ ಬೇರೆ ದುಷ್ಟ ಸಿದ್ಧಾಂತಗಳು ಎಷ್ಟೆಷ್ಟು ತಪ್ಪುಗಳಿಗೆ ಆಧಾರವಾಗಿವೆ, ಎಷ್ಟೆಷ್ಟು ತಪ್ಪುಗಳಿಗೆ ತಾವು ಆಶ್ರಯವನ್ನು ಕೊಟ್ಟಿವೆ, ಮಾತು ಮಾತು ತಪ್ಪು, ಮಾತು ಮಾತು ತಪ್ಪು ಅನ್ನುವುದನ್ನು ತೋರಿಸುವುದಕ್ಕಾಗಿ ಹೆಚ್ಚಿನ ದೋಷಗಳನ್ನು ಕೊಟ್ಟು ಕೊಡುವುದು ತಪ್ಪಲ್ಲ, ಅವಶ್ಯವಾಗಿ ಕೊಡಬೇಕು. ಆದರೆ ದುಷ್ಟಾಂತ ಆಗುವುದಕ್ಕೆ ಎರಡು ಬೇಕು ಅಂತೇನಿಲ್ಲ, ಒಂದೇ ಸಾಕು. ಅಂದಮೇಲೆ ಸಾಧ್ಯ ವೈಕಲ್ಯ ಒಂದೇ ಸಾಕು, ಸಾಧನ ವೈಕಲ್ಯ ಬೇಕಾಗಿಲ್ಲ, ಸಾಧನ ವೈಕಲ್ಯ ಒಂದೇ ಸಾಕು, ಸಾಧ್ಯ ವೈಕಲ್ಯ ಬೇಕಾಗಿಲ್ಲ, ಸಾಧ್ಯ ಸಾಧನ ವೈಕಲ್ಯ ಎರಡೂ ಕೂಡ ಉಭಯ ವೈಕಲ್ಯ ಎಂಬುದಾಗಿ ಏನು ನೈಯಾಯಿಕರು ಹೇಳುತ್ತಿದ್ದಾರೋ ಇದು ಅನಾವಶ್ಯಕ ಎಂದಾಗಿ ಟೀಕಾಚಾರ್ಯರು ಶ್ರೀಮದಾಚಾರ್ಯರ ವಾಕ್ಯದಿಂದ ಅಭಿಪ್ರಾಯವನ್ನು ತೆಗೆದು ನಮಗೆ ತೋರಿಸುತ್ತಿದ್ದಾರೆ. ಉಭಯ ವೈಕಲ್ಯಂ ತಾವತ ಪೃಥಕ್ನ ವಾಚ್ಯಂ
ಉಭಯವೈಕಲ್ಯವನ್ನ ಪ್ರತ್ಯೇಕವಾಗಿ ಲೆಕ್ಕಿಸಲೇಬಾರದು. ಯಾಕೆ? ಏಕೈಕ ವೈಕಲ್ಯೇನೈವ, ಒಂದೊಂದರ ವೈಕಲ್ಯ ಕೇವಲ ಸಾಧ್ಯ ವೈಕಲ್ಯದಿಂದಲೇನೆ ದೃಷ್ಟಾಂತವು ದುಷ್ಟವಾಗುತ್ತದೆ. ದೃಷ್ಟಾಂತವು ದುಷ್ಟವಾಗುತ್ತದೆ ಸಾಧ್ಯ ವೈಕಲ್ಯವಿದ್ದದ್ದಕ್ಕಾಗಿ ಅಥವಾ ಸಾಧನ ವೈಕಲ್ಯವಿದ್ದದ್ದಕ್ಕಾಗಿ. ಹೀಗೆ ಒಂದೇ ಒಂದು ವೈಕಲ್ಯದಿಂದಾಗಿ ಸಾಧ್ಯವೋ ಸಾಧನವೋ ದುಷ್ಟವಾಗುತ್ತಿರುವಾಗ ದೃಷ್ಟಾಂತಸ್ಯ ದುಷ್ಟತ್ವೇ ಸಮುದಿತ ಕಲ್ಪನಾ ವೈಯರ್ಥ್ಯಾತ್, ಸಮುದಿತವಾದ ಎರಡು ದೋಷಗಳು ಎಂದಾಗಿ ಹೇಳುವ, ಕೂಡಿ ಮಿಲಿತವಾಗಿ ಎರಡು ದೋಷಗಳು ಎಂದು ಹೇಳುವ ಅಗತ್ಯವಿಲ್ಲ, ಅದು ವ್ಯರ್ಥ. ಅಂದರೆ ದೃಷ್ಟಾಂತವನ್ನು ಕೆಡಿಸುವ ಉದ್ದೇಶವಿದ್ದರೆ ಒಂದು ದೋಷವನ್ನು ಹೇಳಿ ಮುಗಿತು, ಅಷ್ಟಕ್ಕೂ ಅದು ದೃಷ್ಟಾಂತ ಆಗುತ್ತೆ, ಆಗುವುದಿಲ್ಲ ಅಂತಿಲ್ಲ. ಎರಡು ನಾಲ್ಕು ಹತ್ತು ಇಪ್ಪತ್ತು ನೂರು ದೋಷಗಳನ್ನು ಕೊಟ್ಟರೆ ಮಾತ್ರ ದೋಷ ಅಂತೇನಲ್ಲ. ಹಾಗಾಗಿ ಒಂದು ದೋಷವನ್ನು ಹೇಳಿದರೆ ಸಾಕು, ಎರಡು ದೋಷವನ್ನು ಕೂಡಿ ಹೇಳುವಂತಹ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನ ನಮಗೆ ಮನವರಿಕೆ ಮಾಡಿ ಕೊಡ್ತಾರೆ. ಅನ್ಯಥಾ ಇಲ್ಲ, ಎರಡು ದೋಷಗಳಿಲ್ಲದೆ ದುಷ್ಟವಾಗೋದಿಲ್ಲ. ಓಹೋ, ಮುಗಿದೋಯ್ತು. ಹಾಗಾದರೆ ನಿಮ್ಮ ಪ್ರಕಾರ ಕೇವಲ ಸಾಧ್ಯ ವೈಕಲ್ಯ ದೋಷವಲ್ಲ ಅಂತಾಗ್ಲಿ, ಕೇವಲ ಸಾಧನ ವೈಕಲ್ಯ ಇದು ದೋಷವೇ ಅಲ್ಲ ಅಂತ ಹೇಳಿ ಒಪ್ತೀರಾ? ಕೇವಲ ಸಾಧ್ಯ ವೈಕಲ್ಯ ದೋಷವಲ್ಲ, ಸಾಧನ ವೈಕಲ್ಯ ದೋಷವಲ್ಲ, ಒಪ್ತೀರಾ? ಇಲ್ಲ, ಸಾಧ್ಯ ವೈಕಲ್ಯನೂ ದೋಷವೇ, ಸಾಧನ ವೈಕಲ್ಯನೂ ದೋಷವೇ ಅಂದಮೇಲೆ ಅವಶ್ಯವಾಗಿ ಒಂದೊಂದು. ಅನ್ಯಥಾ ಏಕೈಕ ವೈಕಲ್ಯಸ್ಯ ದೂಷಣತ್ವಾಂಗೀಕಾರ ಭಂಗ. ಏಕೈಕ ವೈಕಲ್ಯ ಎನ್ನುವುದು ದೂಷಣ ಅಂತ ನಾವೇನು ಅಂಗೀಕಾರ ಮಾಡಿದ್ದೇವೆ ಅದು ತಪ್ಪಾಗಬೇಕಾದೀತು, ಆದ್ದರಿಂದ ಹಾಗೆ ಸರ್ವಥ ಹೇಳುವುದಲ್ಲ. ಸಂಭವ ಮಾತ್ರೇಣ ಪೃಥಕ್ವಚನೆ ಇಲ್ಲ, ಅನೇಕ ದೋಷಗಳು ಸಂಭವಿಸುತ್ತವೆ, ಅನೇಕ ದೋಷಗಳು ಪಾಸಿಬಲ್ ಆಗಿವೆ, ಆದ್ದರಿಂದಾಗಿ ನಾವು ಆ ದೋಷಗಳನ್ನು ಹೇಳುತ್ತೇವೆ. ಅನೇಕ ದೋಷಗಳನ್ನ ಹೇಳಬಹುದು ಆದ್ದರಿಂದ ಹೇಳುತ್ತೇವೆ ಅಂತಂದರೆ, ಅನೈಕಾಂತಿಕ ಕಾಲಾತೀತತ್ವ ನಾಮ ಹಿತ್ವಾ ಭಾಷಾಂತರಂ ವಾಚ್ಯಂ ಸ್ಯಾತ್. ಬಹಳ ವಿವರಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಸ್ವಲ್ಪವೇ ಹೇಳ್ತೇನೆ, ಬಹಳ ಹೆಚ್ಚು ಹೇಳಬೇಕಾಗ್ತದೆ ಆದ್ದರಿಂದ ಅಷ್ಟು ಹೇಳೋದಿಲ್ಲ. ಅನೈಕಾಂತಿಕತಾ ಅನ್ನುವುದು ಒಂದು ದೋಷ, ವಿಭಿಚಾರ ಅಂತ ಕರೀತಾರೆ. ಕಾಲಾತೀತತ್ವ ಅನ್ನುವುದು ಒಂದು ದೋಷ, ಬಾಧ ಅಂತ ಕರೀತಾರೆ. ಏನರ್ಥ ಅಂದರೆ, ಬಾಧ ಎಂದರೆ ಸೂರ್ಯ ಕಪ್ಪಿದ್ದಾನೆ ಅಂತ ಅನುಮಾನವನ್ನು ಮಾಡಿದಾಗ ಸೂರ್ಯ ಕಪ್ಪಿಲ್ಲ ಅಂತ ಪ್ರಮಾಣದಿಂದ ನಮಗೆ ಸಿದ್ಧವಾದರೆ ಅದು ಬಾಧ. ಸೂರ್ಯ ಕಪ್ಪಿದ್ದಾನೆ ಅಂತ ಹೇಳಿ ಒಬ್ಬನು ಅನುಮಾನ ಮಾಡಿದ, ಹಾಗಿದ್ದಾಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ, ಬೆಂಕಿ ತಣ್ಣಗಿದೆ ಅಂತ ಒಬ್ಬನು ಅನುಮಾನ ಮಾಡಿದ, ಆಗ ಬೆಂಕಿ ತಣ್ಣಗಿಲ್ಲ ಸೂರ್ಯ ಕಪ್ಪಿಲ್ಲ ಎನ್ನುವ ಜ್ಞಾನ ಬರ್ತದೆ, ಪ್ರಮಾಣ ಜ್ಞಾನ ಬರ್ತದೆ. ಪ್ರಮಾಣದಿಂದ ಈ ಜ್ಞಾನ ಬಂದಾಗ ಆ ಜ್ಞಾನವೇನಿದೆಯಲ್ಲ ಆ ಜ್ಞಾನವನ್ನ ನಾವು ಬಾಧ ಎಂದು ಕರೆಯುತ್ತೇವೆ. ಈ ವಿಧವಾದಂತಹ ಬಾಧವೇನಿದೆ ಇದು ದೊಡ್ಡ ದೋಷ. ನೇರವಾಗಿ ನಾವು ಹೇಳುತ್ತಿದ್ದದ್ದನ್ನ ಅವನು ಡಿನೈ ಮಾಡ್ತಾ ಇದ್ದ. ಬೆಂಕಿ ತಣ್ಣಗಿದೆ ಅಂತ ಒಬ್ಬನು ಹೇಳಿದ, ಅದನ್ನ ಮತ್ತೊಬ್ಬ ಡಿನೈ ಮಾಡಿದ, ಬೆಂಕಿ ತಣ್ಣಗಿಲ್ಲ. ಸೂರ್ಯ ಕಪ್ಪಿದ್ದಾನೆ ಅಂತ ಹೇಳಿದ, ಸೂರ್ಯ ಕಪ್ಪಿಲ್ಲ. ಇವೆಲ್ಲ ಪ್ರಮಾಣಗಳಿಂದ ಸಿದ್ಧವಾದದ್ದು, ಆದ್ದರಿಂದ ಪ್ರಮಾಣ ದೃಢವಾದ ಪ್ರಮಾಣಗಳ ಬಲಿಷ್ಠವಾದ ಪ್ರಮಾಣಗಳಿಂದ ವಿರೋಧ ಬಂತು, ಆದ್ದರಿಂದ ಅದಕ್ಕೆ ಬಾಧ ಅಂತ ಕರೀಬೇಕು. ಸರಿ, ಈ ಬಾಧಕ್ಕೆ ಕಾಲಾತೀತತ್ವ ಅಂತ ಕರೀತಾರೆ. ಈ ಬಾಧಕ್ಕೆ ಕಾಲಾತೀತತ್ವ ಅಂತ ಹೇಗೋ ಇದರ ಜೊತೆಗೆ ಏನಾಗತ್ತೆ ಅಂತಂದ್ರೆ, ನಾನೊಂದು ಅನುಮಾನವನ್ನು ಮಾಡಿದೆ. ಏನು ಅನುಮಾನ ಮಾಡಿದೆ? ಒಂದಿ ಶೀತ ಪದಾರ್ಥತ್ವ
ಎಂಬುದಾಗಿ ಅನುಮಾನವನ್ನು ಮಾಡಿದೆ. ಪದಾರ್ಥವಾದದ್ದರಿಂದ ವನ್ನಿಯು ತಣ್ಣಗಿದೆ. ಈ ಅನುಮಾನವನ್ನು ಮಾಡಿದ್ದಕ್ಕೆ ಮೊದಲಿಗೆ ವನ್ನಿ ಶೀತವಾಗಿದೆ ಅಂತ ಹೇಳಿದ್ದಕ್ಕೆ ಬಾಧವಂತೂ ವನ್ನಿ ಶೀತವಲ್ಲ, ಬಿಸಿಯಾಗಿದೆ ಎನ್ನುವುದು ನಮ್ಮ ಸ್ಪರ್ಶನ ಪ್ರತ್ಯಕ್ಷದಿಂದ, ತ್ವಗೀಂದ್ರಿಯದಿಂದ ಏನೊಂದು ಪ್ರತ್ಯಕ್ಷ ಬರುತ್ತಿದೆಯೋ ಆ ಪ್ರತ್ಯಕ್ಷದಿಂದ ಬಾಧ ಬಂದಿದೆ. ಅದು ಕಾಲಾತೀತತ್ವ. ಕಾಲಾತೀತತ್ವ ಬಂದದ್ದರಿಂದ, ದೋಷ ಬಂದದ್ದರಿಂದ ಏನಾಯಿತು? ಮೊದಲಿಗೆ ಸಾಧ್ಯ ಪರ್ವತ ವನ್ನಿಯಲ್ಲಿ ಇಲ್ಲ ಅಂತನ್ನುವುದಾಗಿ ಸಿದ್ಧವಾಯಿತು. ಶೀತತ್ವ ಎನ್ನುವ ಸಾಧ್ಯ ವನ್ನಿಯಲ್ಲಿ ಇಲ್ಲ. ಶೀತತ್ವ ಎನ್ನುವ ಸಾಧ್ಯ ವನ್ನಿಯಲ್ಲಿ ಇಲ್ಲ ಅಂತ ಯಾವಾಗ ನಮಗೆ ಸಿದ್ಧವಾಯಿತೋ ಆಗ ಶೀತತ್ವ ಎಂಬ ಸಾಧ್ಯ ವನ್ನಿಯಲ್ಲಿ ಇಲ್ಲ ಅಂತಾಯಿತೋ ಆಗ ಅಲ್ಲಿ ಪದಾರ್ಥತ್ವ ಎಂಬ ಹೇತುವಿದೆ. ಅಂದರೆ ಸಾಧ್ಯವಿಲ್ಲದೆ ಇದ್ದಲ್ಲಿ ಹೇತುವಿದ್ದದ್ದರಿಂದ ವ್ಯಭಿಚಾರ, ಸಾಧ್ಯವಿಲ್ಲದೆ ಇದ್ದಲ್ಲಿ ಹೇತುವಿದ್ದರೆ ವ್ಯಭಿಚಾರ, ವ್ಯಾಪ್ತಿ ಇಲ್ಲ. ಹೇತುವಿದ್ದಲ್ಲೆಲ್ಲ ಸಾಧ್ಯವಿರಲೇಬೇಕು ಎನ್ನುವ ನಿಯಮ ವ್ಯಾಪ್ತಿ. ಧೂಮವಿದ್ದಲ್ಲೆಲ್ಲ ವನ್ನಿ ಇರಲೇಬೇಕು ಎಂಬ ನಿಯಮ ವ್ಯಾಪ್ತಿ. ಈ ರಿಲೇಷನ್ ವ್ಯಾಪ್ತಿ, ಧೂಮವಿದ್ದಲ್ಲೆಲ್ಲ ವನ್ನಿ ಇರಲೇಬೇಕು ಎಂಬ ನಿಯಮ ವ್ಯಾಪ್ತಿ. ಆ ನಿಯಮಕ್ಕೆ ಭಂಗ ಬಂತು, ವ್ಯಭಿಚಾರ. ಅಂದರೆ ಧೂಮವಿದ್ದಲ್ಲೆಲ್ಲ ವನ್ನಿ ಇರಲೇಬೇಕು ಎನ್ನುವಂತೆ ಎಲ್ಲೆಲ್ಲಿ ಪದಾರ್ಥತ್ವವಿದೆಯೋ, ಯಾವುದ್ಯಾವುದೆಲ್ಲ ಪದಾರ್ಥವೋ ಅದೆಲ್ಲವೂ ಶೀತವಾಗಿದೆ ಆಗಿದೆಯಾ? ಇಲ್ಲ, ಶೀತತ್ವವಿಲ್ಲ. ಆದ್ದರಿಂದ ಶೀತತ್ವವೆಂಬ ಸಾಧ್ಯವಿಲ್ಲದಿದ್ದಲ್ಲೂ ಕೂಡ ಪದಾರ್ಥತ್ವವೆಂಬ ಹೇತುವಿದೆ. ವನ್ನಿಯಲ್ಲಿ ಶೀತತ್ವವಿಲ್ಲ, ಯಾಕೆಂದ್ರೆ ನಮ್ಮ ತ್ವಗೀಂದ್ರಿಯದಿಂದ ಸ್ಪಷ್ಟವಾಗಿ ಬೆಂಕಿ ಬಿಸಿಯಾಗಿದೆ ಎಂಬ ಅನುಭವ ಬಂದಿತ್ತು. ಆದ್ದರಿಂದ ಶೀತತ್ವವಿಲ್ಲ. ಹಾಗಾದ್ರೆ ಬಾಧ ಇದ್ದದ್ದಕ್ಕಾಗಿ ಪಕ್ಷದಲ್ಲೇನೆ ಸಾಧ್ಯದ ಅಭಾವವು ಸಿದ್ಧವಾಯಿತು, ಶೀತತ್ವದ ಅಭಾವವು ಗೊತ್ತಾಯಿತು. ಶೀತತ್ವದ ಅಭಾವ ಸಿದ್ಧವಾದ ಮೇಲೆ ಅಲ್ಲಿ ಪದಾರ್ಥತ್ವ ಎಂಬ ಹೇತು ಉಂಟು. ಸಾಧ್ಯವಿಲ್ಲದೆ ಇದ್ದಲ್ಲಿ ಹೇತುವಿದ್ದದ್ದರಿಂದ ವ್ಯಭಿಚಾರ. ಹಾಗಾದರೆ ಏನು ಬಂತು? ಒಂದು ಕಡೆಗೆ ಬಾಧ, ಇನ್ನೊಂದು ಕಡೆಗೆ ವ್ಯಭಿಚಾರ. ಹಾಗಾದರೆ ಬಾಧ ವ್ಯಭಿಚಾರ ಎನ್ನುವುದಾಗಿ ಒಂದು ಪ್ರತ್ಯೇಕ ದೋಷ ಅಂತ ಹೇಳಿ. ಹೇಗೆ? ಸಾಧ್ಯ ವೈಕಲ್ಯ ಒಂದು ದೋಷ, ಸಾಧನ ವೈಕಲ್ಯ ಒಂದು ದೋಷ, ಇವೆರಡು ದೋಷಗಳು ಹೇಗೆ ಪ್ರತ್ಯೇಕ ಪ್ರತ್ಯೇಕವಾಗಿದ್ದರೂ ಕೂಡ ಅವು ಉಭಯ ವೈಕಲ್ಯ, ಎರಡರ ವೈಕಲ್ಯ, ವೈಕಲ್ಯ ಆಫ್ ಬೋತ್ ಅನ್ನುವುದಾಗಿ ನೀವು ಹೇಗೆ ಹೇಳಿದಿರೋ ಹಾಗೆ ಎರಡು ದೋಷಗಳು ಪ್ರತ್ಯೇಕ ಪ್ರತ್ಯೇಕವಾದ ಎಂಟಿಟಿಗಳವು, ಎರಡು ಪ್ರತ್ಯೇಕ ದೋಷಗಳು. ಆದರೂ ಅವುಗಳನ್ನು ನೀವು ಕಂಬೈನ್ ಮಾಡಲು ಬರುತ್ತದೆ ಅಂತ ನೀವು ಹೇಳಿದಿರಿ. ಹಾಗಾದರೆ ಕಾಲಾತೀತತ್ವ ಅಂದರೆ ಬಾಧ, ಅನೈಕಾಂತಿಕತಾ ಎಂದರೆ ವ್ಯಭಿಚಾರ, ಅವುಗಳನ್ನು ಕಂಬೈನ್ ಮಾಡಲಿಕ್ಕೆ ಬಂದು ಅನೈಕಾಂತಿಕ ಕಾಲಾತೀತತ್ವ ಎನ್ನುವಂತಹ ಮತ್ತೊಂದು ಹೊಸ ದೋಷ. ಹೀಗೆ ಯಾರು ಒಪ್ಪುವುದಿಲ್ಲ ಇದನ್ನ. ವ್ಯಭಿಚಾರ ಘಟಿತ ಬಾಧ ಅಂತನ್ನುವುದನ್ನ ಸಾಮಾನ್ಯ ಶಾಸ್ತ್ರ, ಸಾಮಾನ್ಯ ನಿರುಕ್ತಿ ಶಾಸ್ತ್ರ ನೈಯಾಯಿಕರು ಅದನ್ನು ಖಂಡನ ಮಾಡ್ತಾರೆ. ಸರ್ವಥಾ ಸರ್ವಥಾ ಒಪ್ಪುವುದಿಲ್ಲವರು. ಆದ್ದರಿಂದ ಏನಾದಂತೆಯಾಯಿತು? ಈ ರೀತಿಯಾಗಿ ಸರ್ವಥಾ ಬಾಧ ಮತ್ತು ಅನೈಕಾಂತಿಕತಾ ಎನ್ನುವ ಎರಡು ದೋಷಗಳನ್ನು ಮಿಳಿತವಾಗಿ ಅಂಗೀಕಾರ ಮಾಡಲು ಬರುವುದಿಲ್ಲ. ಉಭಯ ವೈಕಲ್ಯ ಎನ್ನುವ ದೋಷವನ್ನು ನೀವು ಹೇಳುವುದಾದರೆ ಸಾಧ್ಯ ಬಾಧ ಮತ್ತು ಅನೈಕಾಂತಿಕತಾ ಎನ್ನುವ ದೋಷವನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಬೇಕಾದೀತು. ಅದು ಮಾಡೋದಿಲ್ಲ ಅಂತಂದ ಮೇಲೆ ಇಲ್ಲಿಯೂ ಕೂಡ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯಗಳನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಪರಿಗಣನೆ ಮಾಡಿರಿ ಹೊರತು ಅವೆರಡನ್ನು ಕೂಡಿ ಉಭಯ ವೈಕಲ್ಯ ಎಂಬ ಪೃಥಕ್ ದೋಷವನ್ನು ಹೇಳಬೇಡಿ ಎಂದಾಗಿ ಟೀಕಾಕೃತ್ಪಾದರು ಸಮರ್ಥನೆ ಮಾಡುತ್ತಿದ್ದಾರೆ. ಏಕೈಕ ವೈಕಲ್ಯೇನೈವ ದೃಷ್ಟಾಂತಸ್ಯ ದುಷ್ಟತ್ವೇ
समुदित कल्पना वैयर्थ्यात् अन्यथा एकैक वैकल्यस्य दूषणत्वाङ्गीकारभङ्गात् संभव मात्रेण संभविसुत्तदे ಹೇಳಬಹುದು. ಆದ್ದರಿಂದಾಗಿ ಪೃಥಕ್ ವಚನೆ ಉಭಯ ವೈಕಲ್ಯವನ್ನು ಹೇಳುತ್ತೇವೆ ಅಂತನ್ನುವುದಾದರೆ ಹೇಳಬಹುದು ಎಂಬ ಕಾರಣಕ್ಕಾಗಿಯೇ ಬಾಧ ಮತ್ತು ಅನೇಕಾಂತಿಕತ್ವ ವ್ಯಭಿಚಾರ ಇವೆರಡೂ ಮಿಳಿತವಾಗಿ ಕಂಬೈನ್ಡ್ ಆದ ಕಾಂಬೋ ಏನೋ ಅಂತಿರಲ್ಲ ಆ ರೀತಿಯಾಗಿ ಅವೆರಡೂ ಸೇರಿದಂತಹ ಒಂದು ಒಂದು ಹಿತ್ವಾಭಾಸ ಅಂತ ಪ್ರತ್ಯೇಕವಾಗಿ ಪರಿಗಣನೆ ಮಾಡಬೇಕಾದೀತು. ಮೂರು, ಇದು ಒಂದು. ಎರಡನೇದಾಗಿ ಆಶ್ರಯಹೀನತ್ವಂಚ ಆಶ್ರಯ ಸಿದ್ಧಿ ಸಮಾನಂ. ಹಿಂದೆ ನಾವು ಆಶ್ರಯ ವ್ಯಾಶ್ರಯ ಸಿದ್ಧಿ ಸಾಧ್ಯಸಿದ್ಧಿಶ್ಚ ದೂಷಣಂ ಕೇಶಾಂಚಿತ ನಚತೆ ದೋಷಃ ವ್ಯಾಪ್ತೌ ಸತ್ಯಂ ಕಥಂಚನ ಎಂಬುದಾಗಿ ನಾವು ಹಿಂದೆ ಹೇಳಿದ್ದೆ. ಹಾಗೆ ಆ ನ್ಯಾಯದಿಂದ ಅಲ್ಲಿ ಹೇಳಿದ ಯುಕ್ತಿಯಿಂದ ಲಾಜಿಕ್ಕಿನಿಂದ ಇಲ್ಲಿಯೂ ಕೂಡ ಅನುಮಾನ ಈ ದೃಷ್ಟಾಂತದಲ್ಲೂ ಕೂಡ ಆಶ್ರಯಹೀನತ್ವ. ನಿನ್ನೆ ನಾನು ದೃಷ್ಟಾಂತವನ್ನು ಕೊಟ್ಟಿದ್ದೇನೆ. ನಿಮಗೆ ಒಂದು ಉದಾಹರಣೆ ಏನಂತ ಕೊಟ್ಟೆ, ನನ್ನ ಎದುರಲ್ಲಿರುವಂತಹ ಕೆರೆಯಲ್ಲಿರುವಂತಹ ಒಂದು ಹೂ, ಅದು ಅಥವಾ ಒಂದು ಗುಲಾಬಿ ಅಥವಾ ಸಂಪಿಗೆ ಯಾವುದೋ ಒಂದು ಹೂ, ಆ ಹೂವು ಅದು ಸುಗಂಧವಾಗಿದೆ. ಯಾಕೆ? ಪುಷ್ಪತ್ವ, ಪುಷ್ಪವಾಗಿದೆ ಆದ್ದರಿಂದ, ಹೂವಾಗಿದೆ ಆದ್ದರಿಂದ. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೆ. ಹೇಗೆ ಅಂತ ಕೇಳಿದಾಗ ನಾನು ದೃಷ್ಟಾಂತವನ್ನು ಕೊಡ್ತೇನೆ, ಕಮಲದ ಹೂವಿನ ಇದು ಆಕಾಶದ ಹೂವಿನಂತೆ ಗಗನ ಕುಸುಮದಂತೆ. ಆಕಾಶದಲ್ಲಿ ಹೂವಿದೆಯಾ? ಇಲ್ಲ. ಹಾಗಾದ್ರೆ ಅದನ್ನು ದೃಷ್ಟಾಂತವಾಗಿ ಕೊಡಿ ಬರುತ್ತಾ? ಬರುವುದಿಲ್ಲ. ದೋಷ ಏನು ಕೊಟ್ಟರೆ? ಆಶ್ರಯಹೀನತ್ವ. ಆಶ್ರಯಹೀನತ್ವ ಎಂಬಂತಹ ದೋಷ ಬರುತ್ತೆ ಅಂತ ಹೇಳಿ ದೋಷವನ್ನು ಹೇಳಬೇಕು. ಹಾಗಾಗಿ ಅವರು ಆಶ್ರಯಹೀನತ್ವ ಎನ್ನುವ ದೋಷವನ್ನು ಹೇಳಿದರು. ಇಟ್ಸ್ ಓಕೆ. ಆದರೆ ಟೀಕಾಕೃತ್ವ ಆದರೂ ಹೇಳೋದೇನು ಅಂದ್ರೆ, ಆಶ್ರಯಹೀನತ್ವ ಅಂತನ್ನುವುದೇನಿದೆಯಲ್ಲ, ಇದು ಆಶ್ರಯ ಸಿದ್ಧಿಯನ್ನು ದೋಷವೆಲ್ಲ ಅಂತ ನಾವು ಸಮರ್ಥಿಸಿದ್ದೇವೆ. ಎಲ್ಲಿ ಎಂತಹದ್ದು? ಹಿಂದೆಲ್ಲ ಪ್ರಾರಂಭದಲ್ಲಿ ಅದೇ ಮಾತು ಬಂತ. ಆಶ್ರಯ ಸಿದ್ಧಿ ಯಾವಾಗ ದೋಷವಾಗತ್ತೆ, ಯಾವಾಗ ದೋಷವಾಗೋದಿಲ್ಲ ಅನ್ನುವುದನ್ನ ನಾವು ವಿಸ್ತಾರವಾಗಿ ನಾವು ನಿರೂಪಿಸಿದ್ದೇವೆ. ಯಾವ ಲಾಜಿಕ್ಕಿನ ಆಧಾರದ ಮೇಲೆ ಈ ಎಲ್ಲ ತತ್ವವನ್ನು ನಾವು ನಿರೂಪಿಸಿದ್ದೇವೆಯೋ ಆ ತತ್ವವನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಲಾಜಿಕ್ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅವುಗಳನ್ನ ನೀವು ತಿಳಿದಾಗ ದೃಷ್ಟಾಂತದಲ್ಲಿ ಏನು ಆಶ್ರಯಹೀನತ್ವ ಅಂತ ಹೇಳ್ತಾ ಇದ್ದೀರಿ, ಅದು ಕೂಡ ಆಶ್ರಯ ಸಿದ್ಧಿಗೆ ಸಮಾನ. ಅಂದರೆ ಧರ್ಮಿ ಆಶ್ರಯ ಸತ್ಯವಾಗಿದ್ದರೆ ಮಾತ್ರ ಯಾವ ಧರ್ಮಗಳು ಇರಬಹುದೋ, ಧರ್ಮಿ ಆಶ್ರಯ, ಧರ್ಮಿ ಎಂದರೆ ಆಶ್ರಯ, ಆಶ್ರಯ ಸತ್ಯವಾಗಿದ್ದರೆ ಮಾತ್ರ ಯಾವ ಧರ್ಮಗಳು ಇರಬಹುದೋ ಅಂಥ ಸಾಧ್ಯವನ್ನು ಅಂಥ ಹೇತುವನ್ನು ಮಾಡಿದಾಗ ಆಶ್ರಯ ಅಂತನ್ನುವುದು ಸತ್ಯ, ದೃಷ್ಟಾಂತ ಎನ್ನುವುದು ಸತ್ಯವಾಗಬೇಕು. ಆಶ್ರಯ ಸಾಧ್ಯ ಮತ್ತು ಹೇತುಗಳು ಧರ್ಮಿ ಸತ್ತ ನಿರಪೇಕ್ಷವಾದ ಧರ್ಮಗಳಿದ್ದರೆ, ಧರ್ಮಿ ಸತ್ಯವಾಗದಿದ್ದರೂ ಕೂಡ ಇರಬಹುದಾದ ಧರ್ಮಗಳಾಗಿದ್ದರೆ ಆಗ ದೃಷ್ಟಾಂತ ಇಲ್ಲದಿದ್ದರೂ ಕೂಡ ತಪ್ಪಿಲ್ಲ, ಅದು ಮಿಥ್ಯಾ ಆಗಿದ್ದರೂ ದೋಷವಿಲ್ಲ. ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ ವಂಧ್ಯಾಸುತಃ ನವಸ್ತ ಚೇತನತ್ವಾಭಾವ ಗಗನ ಕುಸುಮವತ್. ಸರಿಯೋ ತಪ್ಪೋ? ಗಗನ ಕುಸುಮ ಇಲ್ಲೇ ಇಲ್ಲ, ಮಿಥ್ಯಾ. ಆದರೂ ಅದನ್ನು ದೃಷ್ಟಾಂತವಾಗಿ ನಾನು ಕೊಟ್ಟಿದ್ದೇನೆ, ಕೊಡ್ತೇನೆ.
ಯಾಕೆ ದೃಷ್ಟಾಂತವಾಗಿ ಕೊಡಬಹುದು? ಚೇತನತ್ವ ಭಾವನೂ ಇದೆ. ಯಾಕೆ ಅದು ಚೇತನವಲ್ಲ, ಆಸ್ ಇಟ್ ಈಸ್ ಯಾವ ಕುಸುಮವೂ ಚೇತನವಲ್ಲ. ಉದಾಹರಣೆಗೆ ಸಾಮಾನ್ಯ ಮಾತು ಹೇಳುವಾಗ ಇದಂತೂ ಮಿಥ್ಯಾ, ಆದ್ದರಿಂದ ಚೇತನತ್ವವಿಲ್ಲ, ಅಸತ್ಯವಾಗಿದೆ, ಚೇತನತ್ವವಿಲ್ಲ. ವಕ್ತೃತ್ವವಂತೂ ಇಲ್ಲೇ ಇಲ್ಲ, ಯಾವ ಕುಸುಮವೂ ಮಾತಾಡುವುದಿಲ್ಲ, ವಕ್ತೃತ್ವವಿಲ್ಲ. ಹಾಗಾಗಿ ವಂಧ್ಯಾಸುತನಲ್ಲಿ ವಕ್ತೃತ್ವಾಭಾವವನ್ನು ಚೇತನತ್ವಾಭಾವದಿಂದ ಸಾಧನೆ ಮಾಡಲು ಹೊರಟಾಗ ಗಗನಕುಸುಮವನ್ನು, ಶಶವಿಷಾಣವನ್ನು, ಅಸತ್ಯವಾದ ಸರ್ವಥಾ ಅಸತ್ಯವಾದ ಶಶವಿಷಾಣವನ್ನು ದೃಷ್ಟಾಂತವಾಗಿ ಕೊಡಲು ಬರುತ್ತದೆ, ತಪ್ಪಿಲ್ಲ. ಏ, ಅದು ಅಸತ್ಯವಾಗಿದೆ, ಅದಕ್ಕೇನು ಸಂಬಂಧ? ಅಸತ್ಯವಾದರೆ ಏನು ತಪ್ಪ? ಯಾಕೆ ಅಂತಂದರೆ ಸಾಧ್ಯವೂ ಧರ್ಮೀಯ ಅಸ್ತಿತ್ವವನ್ನು ಅಪೇಕ್ಷಿಸುವುದಿಲ್ಲ, ಹೇತುವು ಧರ್ಮೀಯ ಅಸ್ತಿತ್ವವನ್ನು ಅಪೇಕ್ಷಿಸುವುದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ವ್ಯಾಸರಾಜರು ಮಹಾನುಭಾವರು, ಮಹಾವಿದ್ವತ್ ಚಕ್ರವರ್ತಿಗಳು ದೇವಾಂಶ ಸಂಭೂತರಾದದ್ದರಿಂದ ಅಂತ ನಾನು ಅನುಮಾನವನ್ನು ಮಾಡಿ, ವ್ಯಾಸರಾಜರು ಮಹಾನುಭಾವರು, ಪರಮಪೂಜ್ಯರು, ಮಹಾಜ್ಞಾನಿಗಳು ದೇವಾಂಶ ಸಂಭೂತರಾದದ್ದರಿಂದ ಅಂತ ನಾನು ಅನುಮಾನವನ್ನು ಮಾಡಿದಾಗ ದೃಷ್ಟಾಂತವನ್ನು ಕೊಡಬಹುದು. ವಾದಿರಾಜರನ್ನ, ವಿಜಯೇಂದ್ರರನ್ನ, ರಘುತ್ತಮರನ್ನ, ಶ್ರೀಪಾದರಾಜರು ಇತ್ಯಾದಿಗಳನ್ನ ನಾವು ದೃಷ್ಟಾಂತವಾಗಿ ಕೊಡಬಹುದು. ಅದು ಬಿಟ್ಟು ವಂಧ್ಯಾಸುತನನ್ನ ದೃಷ್ಟಾಂತ ಕೊಟ್ರೆ ಆಗ ಆಶ್ರಯಹೀನತ್ವ ಅಂತವ ದೋಷ ಬರ್ತದೆ. ಹೇಗೆ? ವಂಧ್ಯಾಸುತನಲ್ಲಿ ದೇವಾಂಶ ಸಂಭೂತತ್ವ, ದೇವಾಂಶ ಸಂಭೂತತ್ವ ಬರಬೇಕಾದ್ರೆ ಸತ್ಯವಾಗಿರಬೇಕು ದೃಷ್ಟಾಂತ. ಮಹಾನುಭಾವತ್ವ ಅಂತನ್ನುವುದು ಇರಬೇಕಾದ್ರೆ ಸತ್ಯವಾಗಿರಬೇಕು ದೃಷ್ಟಾಂತ. ಸತ್ಯವಾಗಿಲ್ಲ, ಅದು ಸತ್ಯವೇ ಆಗದಿದ್ದ ಮೇಲೆ ದೇವಾಂಶ ಸಂಭೂತತ್ವ ಎಲ್ಲಿ ಬಂದೀತು? ಪರಮ ಪೂಜನೀಯತ್ವ ಎಲ್ಲಿ ಬಂದೀತು? ಎರಡೂ ಬರುವುದಿಲ್ಲ. ಹಾಗಾಗಿ ಆಶ್ರಯಹೀನತ್ವ ಅನ್ನುವುದು ದೃಷ್ಟಾಂತದಲ್ಲಿ ದೋಷವಾಗುತ್ತದೆ. ಅಂದರೆ ಸಾಧ್ಯ ಹೇತುಗಳನ್ನ ನೀವು ಎಂಥದ್ದನ್ನು ಮಾಡಿದ್ದೀರಿ? ಅದಕ್ಕಾಗಿ ಹೇಳೋ ಪದ್ಧತಿ ಧರ್ಮಿ ಸತ್ತ ಸಾಪೇಕ್ಷ, ಧರ್ಮಿ ಸತ್ತ ನಿರಪೇಕ್ಷ. ಧರ್ಮೀಯ ಅಸ್ತಿತ್ವವನ್ನು ಅಪೇಕ್ಷಿಸಿ ಇರುವಂತಹದ್ದು ಕೆಲವು, ಧರ್ಮೀಯ ಅಸ್ತಿತ್ವವನ್ನು ಅಪೇಕ್ಷಿಸದೇ ಇರುವಂತಹದ್ದು ಕೆಲವು. ಧರ್ಮೀಯ ಅಸ್ತಿತ್ವವನ್ನು ಅಪೇಕ್ಷಿಸದೇ ಇರುವಂತಹ ಯಾವ ಧರ್ಮಗಳು ಅವುಗಳನ್ನ ನಾವು ಸಾಧ್ಯ ಹೇತುವನ್ನಾಗಿ ಮಾಡಿದಾಗ ದೃಷ್ಟಾಂತ ಇದು ಮಿಥ್ಯಾಭೂತವಾದರೂ, ದೃಷ್ಟಾಂತ ಇದು ಅಸತ್ಯವಾದರೂ ಏನು ತೊಂದರೆ ಇಲ್ಲ. ಧರ್ಮಿ ಸತ್ತಾ ಸಾಪೇಕ್ಷವಾದ ಧರ್ಮವನ್ನ ನಾವು ಸಾಧ್ಯವನ್ನಾಗಿ ಹೇತುವನ್ನಾಗಿ ಮಾಡಿದಾಗ ಮಾತ್ರ ಧರ್ಮಿಯು ಸತ್ಯವಾಗಲೇಬೇಕು. ಅದು ಅಸತ್ಯವಾದರೆ ಆಗ ಆಶ್ರಯಹೀನತ್ವ ಎನ್ನುವ ದೋಷವನ್ನು ಹೇಳಬೇಕು. ಅದಕ್ಕೆ ಇಷ್ಟೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಒಂದೇ ಮಾತಿನಲ್ಲಿ ದೋಷವನ್ನು ಹೇಳಿದ್ರು. ಆಶ್ರಯಹೀನತ್ವಂಚ ಆಶ್ರಯ ಸಿದ್ಧಿ ಸಮಾನಂ. ವೈಧರ್ಮ್ಯ ದೃಷ್ಟಾಂತೋ ನಾಮ ನಾಸ್ತೇವ ಇತಿ ಪ್ರಾಗೇವ ಪ್ರಪಂಚಿತ ವ್ಯತಿರೇಕ ವ್ಯಾಪ್ತಿ ಅಂತನ್ನೋದೇ ಬೇಕಾಗಿಲ್ಲ ನಮಗೆ. ಏನಿದ್ದರೂ ವ್ಯತಿರೇಕ ವ್ಯಾಪ್ತಿಯನ್ನು ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಅನ್ವಯ ವ್ಯಾಪ್ತಿ. ಆದ್ದರಿಂದಾಗಿ ವೈಧರ್ಮ್ಯ ದೃಷ್ಟಾಂತವೇ ಸಮಂಜಸವಲ್ಲ ಎನ್ನುವುದಾಗಿಯೂ ಕೂಡ ನಾವು ಹೇಳುತ್ತೇವೆ ಅಂತಂತಾರೆ. ಮುಂದೆ ಯದ್ವಾ ಅಂತ ಹೇಳಿ ಮುಂದಿನ ವಿಷಯವನ್ನು ಬೇರೆ. ಶ್ರೀಕೃಷ್ಣ ಅರ್ಪಣಮಸ್ತು.